ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ನಾನಿವತ್ತಿದ್ದೀನಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸುವೆ ಎಂಬಲ್ಲಿ ಬ್ರಾಹ್ಮಿ ನದಿ ಉಗಮ ಸ್ಥಾನದಲ್ಲಿದ್ದೀನಿ. ಕಮಂಡಲ ದೇವಸ್ಥಾನದಲ್ಲಿದ್ದೀನಿ, ಇದಕ್ಕೆ ಕಮಂಡಲ ತೀರ್ಥ ದೇವಸ್ಥಾನದಲ್ಲಿದ್ದೀನಿ. ಇದರೊಳಗೆ ಹೋಗೋಣ, ಬನ್ನಿ. ಇಲ್ಲಿಂದ ನಿಮಗೆ ಹೊರಗಡೆಯಿಂದ ಕಮಂಡಲ ದೇವಸ್ಥಾನದ ಹೇಗೆ ಕಾಣತ್ತಂತ ತೋರಿಸ್ತೀನಿ ನೋಡಿ. ಇದುವೇ ಕಮಂಡಲ ತೀರ್ಥ ದೇವಸ್ಥಾನ, ಬ್ರಾಹ್ಮಿ ನದಿಯ ಉಗಮ ಸ್ಥಾನ. ದಟ್ಟವಾದ ಕಾಡು, ಸುತ್ತಲೂ ದಟ್ಟವಾದ ಕಾಡು, ಅದರ ಮಧ್ಯ ಇರುವಂತಹ ಈ ಕಮಂಡಲ ತೀರ್ಥ ದೇವಸ್ಥಾನವು ಕೆಸವೆ ಊರಿನಲ್ಲಿ ಇದೆ. ಮೊದಲನೇದಾಗಿ ಈಗ ನಾವು ಈ ದೇವಸ್ಥಾನದ ಒಳಭಾಗವನ್ನು ಪ್ರವೇಶಿಸೋಣ. ಅಂದರೆ ಈಗ ದೇವಸ್ಥಾನ ಕ್ಲೋಸ್ ಆಗಿದೆ, ಓಪನ್ ಆಗಿಲ್ಲ. ದೇವಸ್ಥಾನ ಮುಂಭಾಗದಿಂದ ಈ ರೀತಿ ಕಾಣುತ್ತದೆ, ಗೇಟ್ ಹಾಕಿದ್ದಾರೆ, ಓಪನ್ ಇಲ್ಲ. ನೋಡ್ಬೋದು ಒಳಗಡೆ ಅರ್ಚಕರಿಗೆ ಮಾತ್ರ ಪ್ರವೇಶ ಅಂತ ಹಾಕಿದ್ದಾರೆ. ಇದರ ಪಕ್ಕದಲ್ಲಿ ಬೆಳಗ್ಗೆ 7:30 to 8:30 ಅಭಿಷೇಕ ಪೂಜೆ ಇರುತ್ತದೆ, ಹಾಗೂ 12 ಗಂಟೆಯ ನಂತರ ಪೂಜೆಗೆ ಅವಕಾಶವಿರುವುದಿಲ್ಲ ಅಂತ ಹಾಕಿದ್ದಾರೆ. ದೇವಸ್ಥಾನದ ಒಳಗಡೆ ನೋಡೋದಾದರೆ ನಿಮಗೆ ಕಾಣುತ್ತಿರುವ ಗಣಪತಿ ವಿಗ್ರಹವು ಪುರಾಣ ಕಾಲಕ್ಕೆ ಸಂಬಂಧಿಸಿದ್ದಾಗಿದ್ದು, ಈ ವಿಗ್ರಹದ ಮುಂಭಾಗದಲ್ಲಿ ಇರುವ ಸಣ್ಣ ಒಳಕಲ್ಲಿನಿಂದ ನೀರು ನೈಸರ್ಗಿಕವಾಗಿ ವರ್ಷದ 365 ದಿನಾಲು ಹೊರಚಿಮ್ಮುತ್ತಿರುತ್ತದೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಶನಿದೋಷ ನಿವಾರಣಾ ಸ್ಥಳ ಎಂದು ಈ ದೇವಸ್ಥಾನದ ವಿಶೇಷತೆಯಾಗಿದೆ. ಪುರಾಣ ಗ್ರಂಥಗಳಲ್ಲಿ ಈ ಜಾಗದ ಉಲ್ಲೇಖ ಹೇಗಿದೆ ಅಂದರೆ, ಪರಶಿವನ ಪತ್ನಿಯಾದಂಥ ಪಾರ್ವತಿಗೆ ಶನಿ ಬೆನ್ನೇರಿದಾಗ ಪರಶಿವನ ಲೀಲಾ ಸಂಕಲ್ಪದಲ್ಲಿ ಪಾರ್ವತಿಯು ಮೃಗಾವಧೆ ಎಂಬ ಊರಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡಬೇಕೆಂದು ತೀರ್ಮಾನಗೊಂಡಾಗ, ಪ್ರಸ್ತುತವಾಗಿ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಗಣಪನಿಗೆ ಹೇಗೆ ಪೂಜೆಯನ್ನು ಸಲ್ಲಿಸ್ತಾರೋ ಅದೇ ರೀತಿ ಪಾರ್ವತಿಯು ತನ್ನ ಮಗನಾದಂಥ ಗಣೇಶನಿಗೆ ಮೊದಲನೇ ಪೂಜೆಯನ್ನು ಮಾಡಬೇಕೆಂದು ನಿರ್ಧರಿಸಿದಾಗ ಈ ಕೆಸುವೆ ಎಂಬ ಗ್ರಾಮದಲ್ಲಿ ವಸಿಷ್ಠ ಮಹರ್ಷಿಯ ಆಶ್ರಮ ಈ ಒಂದು ಗ್ರಾಮದಲ್ಲಿ ಆಗಿನ ಕಾಲದಲ್ಲಿ ಇರುತ್ತದೆ. ಆದ್ದರಿಂದ ಪಾರ್ವತಿಯು ಈ ಗ್ರಾಮಕ್ಕೆ ಬಂದು ವಸಿಷ್ಠ ಮಹರ್ಷಿಯವರ ಅಪ್ಪಣೆಯನ್ನು ಪಡೆದು ಈ ಗ್ರಾಮದಲ್ಲಿ ಒಂದು ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ಈ ಜಾಗಕ್ಕೆ ಪಾರ್ವತಿ ದೇವಿಯು ಬಂದಾಗ ಈ ಸುತ್ತಮುತ್ತಲು ಯಾವುದೇ ಒಂದು ನೀರಿನ ಸೆಲೆ ಇಲ್ಲದಿರುವ ಕಾರಣ ಇದೇ ಜಾಗದಲ್ಲಿ ಬ್ರಹ್ಮದೇವರನ್ನು ತಪಸ್ಸು ಮಾಡಿ ಬ್ರಹ್ಮದೇವರಿಗೆ ನೀರಿನ ಒಂದು ಸೆಲೆಯನ್ನು ಕೊಡಬೇಕೆಂದು ಕೇಳಿಕೊಂಡಾಗ ಬ್ರಹ್ಮದೇವರು ತನ್ನ ಕಮಂಡಲದಿಂದ ಒಂದು ನೀರಿನ ಚಿಲುಮೆಯನ್ನು ಇಲ್ಲಿಗೆ ಹರಿಬಿಟ್ಟಾಗ ಇಲ್ಲಿನ ಚಿಲುಮೆಯು ಉಗಮವಾಗಿ ಇಲ್ಲಿಂದ ಹೋದಂಥ ನೀರನ್ನು ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಎಂದು ಕರೆಯುತ್ತಾರೆ. ಗಣಪತಿಯ ಮೂರ್ತಿಯ ಎದುರುಗಡೆಯಿಂದ ನೀರು ಅದೇ ಮಾರ್ಗವಾಗಿ ಎದುರುಗಡೆ ಇರುವಂತಹ ಇಲ್ಲಿ ಕಾರಂಜಿ ಅಂತ ಕರೀತಾರೆ, ಕಾರಂಜಿಗೆ ಇಲ್ಲಿ ಬಂದು ಬೀಳತ್ತೆ. ಇಲ್ಲಿನ ಏನು ಪ್ರತೀತಿ ಅಂದರೆ, ಈ ನೀರಿನಿಂದ ಸ್ನಾನ ಮಾಡಿ ಗಣಪತಿಯ ದೇವಸ್ಥಾನ ಗಣಪತಿಯ ಎದುರುಗಡೆ ಹೋಗಿ ಒಂದು ಪೂಜೆಯನ್ನು ಸಲ್ಲಿಸಿದರೆ ತನ್ನ ಎಲ್ಲ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಕೂಡ ಇದೆ. ಇದೇ ನೀರನ್ನು ನೀವು ತೆಗೆದುಕೊಂಡು ಹೋಗಿ ಆ ಗಣಪನಲ್ಲಿ ಒಂದು ಪೂಜೆ ಸಲ್ಲಿಸಿ ಮಕ್ಕಳಿಗೆ 21 ದಿನ ಕುಡಿಸುವುದರಿಂದ ಆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರೆ, ಹಾಗೂ ಅವರಿಗೆ ವಿದ್ಯಾಬುದ್ಧಿ ಲಭಿಸುತ್ತದೆ ಎಂಬ ಪ್ರತೀತಿ ಕೂಡ ಇದೆ. ಈ ನೀರಿನ ವಿಶೇಷ ಏನಂದರೆ, ವರ್ಷದ 365 ದಿನ ಕೂಡ ಇದೇ ಥರ ನೀರು ಉಕ್ಕಿ ಹರಿತಾ ಇರುತ್ತೆ. ಇದೇ ಥರ ಒಂದು ಜಾಗ ಇನ್ನೊಂದು ಕಡೆ ಎಕ್ಸ್ಪ್ಲೋರ್ ಮಾಡಿದ್ದೆ, ಅದು ಕೊಣಂದೂರು ಹತ್ತಿರ ಇರುವ ಒಂದು ಗುಳಿಗುಳಿ ಶಂಕರ ಎಂಬುವ ಜಾಗದಲ್ಲಿ ಇದೇ ಥರ ಒಂದು ಕುಂಡದಲ್ಲಿ ನೀರು 365 ದಿನಗಳು ಕೂಡ ಹರಿತಾ ಇರುತ್ತೆ. ಅದರದ್ದು ತುಂಬ ಪ್ರತೀತಿ ಇದೆ. ಇದೇ ರೀತಿ ಈಗಿನ ಜನರೇಷನ್ನು ಹೇಗಂದರೆ, ಮಿಡ್ಲ್ ಕ್ಲಾಸ್ ಹುಡುಗ ಒಂದು ಹುಡುಗಿಗೋಸ್ಕರ ಯಾವ ಥರ ಕಷ್ಟಪಡ್ತಾನೆ, ಒಂದು ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಹೇಗೆ ಇಗ್ನೋರ್ ಮಾಡಿಕೊಂಡು ಅಪ್ಪ ಅಮ್ಮನ ಪ್ರೀತಿನ ಕಡೆಗಣಿಸಿ ಸಿಗದೇ ಇರುವಂತಹ ಒಂದು ಹುಡುಗಿ ಪ್ರೀತಿಗೆ ಯಾವ ಥರ ಅವನು ಮರುಳಾಗಿ ಅವನ ಜೀವನವನ್ನು ಹಾಳು ಮಾಡಿಕೊಳ್ತಾನೆ ಅಂತ ತೋರ್ಸೋಕ್ಕೆ ನನ್ನ ಫ್ರೆಂಡ್ ಆದಂಥ ಜಾನ್ಸನ್ ಡಿಸೋಜ ಒಂದು ರಿಯಲಿಸ್ಟಿಕ್ ಹೀರೋ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಓಕೆ, ನೋಡಿದ್ರಲ್ಲ ಈ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.